ಎಲ್ಲ ನಿಮ್ಮ ಪ್ರೀತಿಯ ಕನ್ನಡತಿ ಆರಾಧನಾ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಲ್ಲಿರೋ ಮಾಲ್ ಆಫ್ ಮೈಸೂರಿಗೆ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ನಾನು ಒಂದು 2-3 ಡೇಸ್ ಬ್ಯಾಕು ನಮ್ಮ ಹಸ್ಬೆಂಡ್ಗೆ ಒಂದು ಕೂಲರ್ಸ್ ಅಂದರೆ ಇದು ಗಾಗಲ್ ಗಿಫ್ಟ್ ಮಾಡಿದ್ದೆ, ಐಡಿ ಇದು. ಸೊ ಅವರು ನನಗೊಂದು ಗಾಗಲ್ನ ಗಿಫ್ಟ್ ಮಾಡಿದ್ದಾರೆ. ಏನೇನು ತೊಗೊಂಡಿದ್ದೀನಿ, ಎಷ್ಟು ಪ್ರೈಸು, ಇವತ್ತು ಶಾಪಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ಏನೇನು ತಿಂತೀವಿ, ಏನೇನು ಮಾಡ್ತೀವಿ, ನಮ್ಮೂರು ಹಳ್ಳಿ ಊರು, ನಮ್ಮ ಗಂಡನ ಮನೆ ನಿಮಗೆ ಗೊತ್ತಲ್ವ. ಸೊ ಇಲ್ಲಿ ಸಿಟಿಗೆ ಬಂದಿದ್ದೀವಿ, ನಮ್ಮೂರಿಗೆ ಹೆಂಗೆಲ್ಲ ಟೈಮ್ ಪಾಸ್ ಮಾಡ್ತೀವಿ ಈ ವಿಡಿಯೋದಲ್ಲಿ ನೋಡೋಣ. ಹಲೋ, ಆ್ಯಕ್ಚುಲಿ ಅವತ್ತು ನಾವು ಹೊರಗಡೆ ಹೋಗ್ತೀವಿ ಅನ್ನೋ ಪ್ಲ್ಯಾನೇ ಇರಲಿಲ್ಲ. ಸುಮ್ಮನೆ ಮಗುನ ಮನೇಲಿ ಮಲಗಿಸಿ ಈಚೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಇಬ್ಬರು ರೆಡಿಯಾಗಿ ಈಚೆ ಹೋದ್ವಿ. ಒಂದು 2-3 ಡೇಸ್ ಬ್ಯಾಕಿಂದ ನಾನು ಅವ್ರಿಗೆ ಒಂದು ಗಾಗಲ್ ಕೊಡಿಸಿದ್ದೆ. ಸೊ ಅದನ್ನು ಅವರು ನನಗೆ ಹೇಳ್ದೇ ಯಾವುದಾದ್ರು ಮಾಲಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ನಾನು ಕರ್ಕೊಂಡೋದೆ, ಆವಾಗ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೋ ಅಂತ ಅಂದ್ಬಿಟ್ಟು ಅದನ್ನು ಗಾಗಲ್ಸ್ನ ಕೊಡಿಸಿದ್ರು. ಆವಾಗ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಅದಕ್ಕೆ ಇವಾಗ ಅಲ್ಲೊಂದು ಗಾಗಲ್ಸ್ ತೊಗೊಂಡೆ, ಅದೆಲ್ಲ ಹೇಳ್ತಿದ್ರು 1 ಇಯರ್ ಗ್ಯಾರಂಟಿ ಇದೆ ಹಂಗೆ ಅಂತ ಅಂದ್ಬಿಟ್ಟು. ನಾನು ನಾರ್ಮಲಿ ಗಾಗಲ್ಸ್ ಸುಮ್ಮನೆ ಸ್ಟೈಲಾಗಿ ಗಾಡಿ ರೈಡ್ ಮಾಡಬೇಕಾದ್ರೆ ತೊಗೊಂಡಿದ್ದೀನಿ, ಒಂದು 500-600 ಒಳಗಡೆನೆ. ನನಗೆ ಅದು ಒಂಥರ ಪ್ರೀಶಿಯಸ್ ಅಂತ ಅನ್ನಿಸ್ತು. ನನಗೆ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡು ಒಂದು ಕಾಸ್ಟ್ಲಿಯಸ್ ಗಿಫ್ಟ್ ಕೊಡಿಸ್ತಿರೋದು, ಗೋಲ್ಡ್ ಗಿಲ್ಡ್ ಎಲ್ಲ ಬಿಟ್ಟರೆ. ಒಂದು ಸ್ವಲ್ಪ ಖುಷಿ ಆಯಿತು. ಅವರೆಲ್ಲ ಹೇಳ್ತಿದ್ರು ಏನಾದರೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೆ ಬಂದು ಇಲ್ಲಿ ಮತ್ತೆ ಸರಿ ಮಾಡಿಸ್ಬೋದು ಅಂದ್ಬಿಟ್ಟು ಒಂದು 1/2 ಅವರ್ ಇದು ಚೆನ್ನಾಗತ್ತೆ ಅಂತ ಎಲ್ಲ ನೋಡಿ ಲಾಸ್ಟಿಗೆ ಫೈನಲೈಸ್ ಮಾಡಿ ಇದನ್ನು ಗಾಗಲ್ಸ್ ತೊಗೊಂಡೆ. ಆ್ಯಕ್ಚುಲಿ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಚೆನ್ನಾಗಿ ಕಾಣಿಸ್ತಿದೆಯಾ? ಅದು ಯುನಿಸೆಕ್ಸ್ ಅಂತ. ಸೊ ನಮ್ಮ ಹಸ್ಬೆಂಡು ಅದನ್ನು ವೇರ್ ಮಾಡ್ಬೋದು, ನಾನು ಅದನ್ನು ವೇರ್ ಮಾಡ್ಬೋದು. ಒಂದೇ ಥರ ಹಾಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಇದೊಂದು ತೊಗೊಂಡು ಎಲ್ಲಿ ಹೋದ್ವಿ ನೆಕ್ಸ್ಟು ಅಂತ ಅಂದ್ಬಿಟ್ಟು ವಿಡಿಯೋ ನೋಡಿ. ಹಿಂದೆ ಸೌಂಡ್ ಬರ್ತಾ ಇದೆ, ಅದನ್ನು ಜಾಸ್ತಿ ಇದನ್ನು ಮಾಡಬೇಡಿ, ವಿಡಿಯೋ ಮಾತ್ರ ನೋಡಿ ಅಂತ ಹೇಳ್ದ. ನೆಕ್ಸ್ಟ್ ಎಲ್ಲ ಹೋಗಿ ನೋಡಿ. ಫ್ರೆಂಡ್ಸು, ನಮ್ಮ ಪಾಪಗೆ ಡ್ರೆಸ್ ನೋಡಕ್ ಹೋಗ್ತಾ ಇದೀವಿ ಇದರಲ್ಲಿ. ಇದ್ರಲ್ಲಿ ದೊಡ್ಡದಲ್ವಾ? 3-6 ಮಂತ್ ಇದು, ಬೈ ಒನ್ ಗೆಟ್ ಒನ್ ಇದೆ. ಇದು ಏನ್ ಪ್ರೈಸ್ ಇದು? ಅಲ್ಲ, ಇದು ಕಾಲೇ ಕವರ್ ಆಗಿಲ್ಲ, ಕಾಲೇ ಸಾಕ್ಸ್ ತರ ಬರುತ್ತೆ. ₹100 ಅನ್ನು 10 ಮಿನಿಟ್ಸ್ ಇಬ್ರು ಮಾಡೋಣ. ಚೆನ್ನಾಗಿರುತ್ತೆ. ಈಗ ನಮ್ ಫೇವ್ರೆಟ್ ಫುಡ್ ಕೋರ್ಟ್ ಹೋಗ್ತಾ ಇದೀವಿ. ಏನ್ ಬೇಕೋ ತಿನ್ಬೋದು ರೀ, ಏನ್ ಬೇಕಾದ್ರು ಕೊಡ್ತೀರಾ? ಅಲ್ಲಿ ನೀಟಾಗಿ ಗಾಗಲ್ ಕಾಣಿಸ್ಲಿಲ್ಲ, ಇದು ಚೆನ್ನಾಗಿ ಕಾಣ್ತಿದೆ. ಈ ಗಾಗಲ್ನ ನಾನು ಪ್ರೆಸೆಂಟ್ ಮಾಡಿದೆ ಅವ್ರಿಗೆ, ಅವ್ರು ಅದಕ್ಕೆ ನನ್ಗೆ ಈ ಗಾಗಲ್ ಪ್ರೆಸೆಂಟ್ ಮಾಡಿದ್ರು. ನೈಸ್ ಲುಕ್ಕ, ಚೆನ್ನಾಗಿ ಕಾಣ್ತಿದ್ಯಾ ಈ ಗಾಗಲ್? ಯೂನಿಸೆಕ್ಸ್ ಅಂತ. ಸೊ ಅದನ್ನ ನಾನು ಒಂದ್ಸರಿ ಹಾಕೋದು ನೋಡಿ, ಅಲ್ಲಿ ಯಾರೋ ಬೈಕೊಂಡ್ರು ಅಂತದ್ದು ನನ್ನ.
ಅದನ್ನ ನಾನು ಹಾಕೋದು ಇದನ್ನು ಇದು ಹಾಕೋದು ಇದು ಅದು ತಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ತಿಂತಾಯಿದ್ದೀನಿ. ಇನ್ನು ಏನೇನೋ ತಿನ್ನೋದಿದೆ, ಅದಕ್ಕೆ ಚಿಕ್ಕ ತಗೊಂಡಿದ್ದೀನಿ. ತಿನ್ನಿಸಿ ನನಗೆ ನಿಮಿಷ ಆಯ್ತಾ? ಇದನ್ನು ನೀವು ಹಾಕೋದು ನಿಮ್ಗೆ ಅದು ಮ್ಯಾಚ್ ಆಗುತ್ತೆ. ಹಾಕೋದು ಮೈಸೂರಿಗೆ ಬರಕ್ ಇಷ್ಟ ಅಂತ ಅಂದ್ರೆ 8 months ಆದ್ಮೇಲೆ ನಾನು ಮೈಸೂರ್ ಬಂದಿರೋದು. ಅಂದ್ರೆ ನಮ್ಮ ಹಸ್ಬೆಂಡ್ ಊರಲ್ಲಿ ಈ ತರ ಇರಕ್ ಆಗಲ್ಲ. ಹಂಗಂದ್ರೆ ಅಲ್ಲಿ ಯಾವ್ದು ಮಾಲ್ಸ್ ಇಲ್ಲ, ಹಂಗ ಮಾಲ್ಸ್ ಇಲ್ಲ, ಆತರ ಏನು ಇಲ್ಲ. ಯಾವಾಗ್ಲೂ ಮನೇಲೆ ಕೂತಿರ್ಬೇಕು. ಅದು ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹಸ್ಬೆಂಡ್ ಊರಲ್ಲಿ. ಹಳ್ಳಿಯಲ್ಲಿ ಒಂಥರ ಪೀಸ್ ಮೈಂಡ್ ತುಂಬಾ ಚೆನ್ನಾಗಿದೆ. ಬಟ್ ನಾವು ತಿನ್ನಕ್ಕಾಗಲ್ಲ ಅಲ್ಲಿ. ಜೊಮ್ಯಾಟೋ ಆಗ್ಲಿ, ಸ್ವಿಗ್ಗಿ ಆಗ್ಲಿ, ಇಲ್ಲ ಏನಾದ್ರೂ ಈ ತರ ತಿನ್ಬೇಕು ಅಂತ ಅಂದ್ರೆ ಆಗಲ್ಲ, ತಿನ್ನೋದಕ್ಕಾಗಲ್ಲ ರೀ. ಒಂಚೂರು ಬೇಜಾರು ಇಷ್ಟ. ಸೊ ಇವತ್ತು ಏನೇನು ತಿಂತೀನಿ? ಅದೇ ಬೇರೆ ಥರ ಫುಲ್ ಚೆನ್ನಾಗಿಲ್ಲ. ಚೆನ್ನಾಗಿ ಯಾಕೆ ಒಂಥರ ಬೇಜಾರಾಗಿದೆಯಾ? ತುಂಬಾ ದಿನ ಆಗೈತೆ ತಿಂದು. ನಂಗೆ ಇಷ್ಟ, ನಂಗೆ ಚಿಕನ್ ಇಷ್ಟ ಅಲ್ಲ. ಆಕ್ಚುಲಿ ಕಬಾಬ್ ಮೇಲೆ ಆಸೆ, ಅದೇನೋ ಅದು ಇದು ಬಂದಿದೆಯಲ್ಲ, ಅನ್ನದ ಮೇಲೆ ಪ್ರೀತಿ, ಕಬಾಬ್ ಮೇಲೆ ಆಸೆ. ಅದು ಹಂಗೆ ನನಗೆ ಕೇವಲ ಚಿಕನ್ ಮೇಲೆ ಆಸೆ, ಅನ್ನದ ಮೇಲೇನೋ ಪ್ರೀತಿ ಸ್ವಲ್ಪ. ಅವ್ರಿಗೆ ಆಗ ಫುಲ್ ಒಂದು ಎಷ್ಟು ಆಯ್ತಾ? ಇಬ್ರು ಹಿಡಿದು ಫುಲ್ ಅಷ್ಟು ಆಯ್ತಾ? ಈಗ ನೆಕ್ಸ್ಟ್ ಏನ್ ತಿನ್ನಕ್ ಹೋಗ್ತಾ ಇದೀವಿ ಅಂತ ಅಂದ್ರೆ ಪಿಜ್ಜಾ. ಇದಕ್ಕೆ ಹೋಗ್ತಾ ಇದೀವಿ. ಪಿಜ್ಜಾನ ಆರ್ಡರ್ ಮಾಡಿದ್ವಿ, 36 ನಂಬರ್ಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದಾರೆ. ಇವಾಗಿನ್ನು 33 ನಡೀತಾ ಇದೆ. ನಂಗೆ ಪಿಜ್ಜಾ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಅದು ಚೀಸ್ ಬಸ್ಟ್ ಅಂದ್ರೆ ಇನ್ನೂ ಇಷ್ಟ. ಬಟ್ ದಪ್ಪ ಆಗ್ತೀನಿ ಅಂತ ತಿನ್ನಪ್ಪ ಸ್ವಲ್ಪ ಎದುರ್ಕೊತೀನಿ. ನಮ್ಮೂರಲ್ಲೂ ಪಿಜ್ಜಾ ಸಿಗಲ್ಲ. ಇವಾಗ ಅದನ್ನೇ ಆರ್ಡರ್ ಮಾಡಿ ಬಂದಿದ್ದೀವಿ. ಇವ್ರಿಗೆ ಪಿಜ್ಜಾ ಇಷ್ಟನೇ ಕೇಳೋಣ. ಇಲ್ಲಿ ನಿಮಗೆ ಪಿಜ್ಜಾ ಇಷ್ಟ ಮಾಡಿ ಇಷ್ಟ ಎಷ್ಟು ಇಷ್ಟ? ಇವ್ರು ಏರ್ ಕಟ್ ಲಾಸ್ಟ್ ಲುಕ್ ನೋಡಿ, ಅದ್ರಲ್ಲಿ ಚೆನ್ನಾಗಿ ಏನಿಲ್ಲ.
ಫೋನ್ ನಂಬರ್ ನಿಮ್ದಲ್ವಾ ಕೊಟ್ಟಿದ್ದು? ಅವ್ರಿಗೆ ಹೇಳೋಣ. ಎಲ್ಲ ಮುಗೀತು ಅಂತ ಏನ್ ಶಾಪಿಂಗ್ ಮಾಡ್ಲಿಲ್ಲ. ಏನಾದ್ರು ಪಿಜ್ಜಾ ತಿಂದ್ರೆ ಅದು ಚೆನ್ನಾಗೇ ಇರಲಿಲ್ಲ. ಚೀಸ್ ಬಸ್ ಕೊಡ್ರಿ ಅಂತ ಹೇಳ್ದೆ. ಇದರಲ್ಲೇ ಚೀಸ್ ಇರುತ್ತೆ ಅಂತ ಯಾವ್ದೋ ಒಂದು ಕೊಟ್ಟರು, ಅದೊಂಥರ ನಾನ್ ಮಾಡೋ ಪಿಜ್ಜಾಗಿಂತ ತುಂಬಾ ಕ್ಯಾಟ್ ಆಗಿತ್ತು. ಅವರು ನೋಡಿ ತೆಗಿತಿದ್ದಾರೆ. ನಾನು ಒಂದು ಏನು ಮೇಬಿಲಿನಿಂದ ಆಕ್ಚುಲಿ ಅಂತ ಪೌಡರ್ ಇದನ್ನೆಲ್ಲ ಹಾಕೋದು ಮೇಕಪ್ ಫ್ಲವರ್ ಏನಲ್ಲ, ನನ್ನ ನ್ಯಾಚುರಲ್ ಲುಕ್ಕೆ ತುಂಬಾ ಇಷ್ಟ. ಬಟ್ ಎಲ್ಲಾದ್ರೂ ಫಂಕ್ಷನ್ ಒಕೇಶನ್ ಅಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಇರ್ಲಿ ಅಂತ ಅನ್ಬಿಟ್ಟು ಒಂದು ಕಾಂಪ್ಯಾಕ್ಟ್ ಮತ್ತೆ ಫೌಂಡೇಶನ್ ಒಂದು ಇಲ್ಲಿ ಹಾಕೊಂಡಿದ್ದೀನಿ ನೋಡಿ. ಹೊಸದಂತೆ ಮೈಬಿಲಿನಲ್ಲಿ ಒಂದು ಮಸ್ಕರ ತಗೊಂಡೆ. ಇಷ್ಟಕ್ಕೇನೆ 1800 ಸಮಥಿಂಗ್ ಆಯಿತು. ಮೊನ್ನೆ ತೆಗಿರಿ ಗಾಡಿ, 1800 ಸಮಥಿಂಗ್ ಆಯಿತು. ನನ್ನ ಚೆನ್ನಾಗಿತ್ತು ಯಾರು ಅನ್ಕೋದು, ಚೆನ್ನಾಗಿ ಅಂತೀಯಾ.